ಪ್ಯಾನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯಿಂದ ಬಿಗ್ ಶಾಕ್ ನೀಡಿದೆ. ಇದೇ ಜೂನ್ 30ರ ಒಳಗಾಗಿ ಪ್ಯಾನ್ ಕಾರ್ಡ್ ಇರುವ ಪ್ರತಿಯೊಬ್ಬರೂ ಕೂಡ ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯ. ಇಲ್ಲವಾದರೆ ನಿಮಗೆ 15,000 ರೂಗಳ ದಂಡ ಖಚಿತ. ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ಯಾನ್ ಕಾರ್ಡ್ ಇರುವ ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರನ್ನು ದಂಡದಿಂದ ಪಾರು ಮಾಡಿ. ಕೇಂದ್ರದ ಆದಾಯ ತೆರಿಗೆ ಇಲಾಖೆಯು ಯಾವ ಕಾರಣಕ್ಕಾಗಿ 15,000 ರೂಪಾಯಿ ಪ್ಯಾನ್ ಕಾರ್ಡ್ ಇದ್ದವರಿಗೆ ದಂಡ ಹಾಕಲಾಗುತ್ತೆ? ಈ ದಂಡ ನಮಗೆ ಬೀಳಬಾರದು ಅಂದ್ರೆ ಇದೇ ಜೂನ್ 30ರ ಒಳಗಾಗಿ ಏನನ್ನ ಮಾಡಬೇಕು ಎನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದ್ರೆ ಪ್ಯಾನ್ ಕಾರ್ಡ್, ಇದು ಹಣಕಾಸು ವಿಚಾರದಲ್ಲಿ ಒಬ್ಬ ವ್ಯಕ್ತಿಗೆ ಅತ್ಯವಶ್ಯಕವಾಗಿದೆ. ಪ್ರಮುಖ ಗುರುತಿನ ಕಾರ್ಡ್ ಸಹ ಅಂತ ಹೇಳಲಾಗುತ್ತೆ, ಪರಿಗಣಿಸಲಾಗುತ್ತೆ. ಈ ಪ್ಯಾನ್ ನಂಬರ್ ಇಲ್ಲದೆ ಯಾವುದೇ ಹಣಕಾಸಿನ ಕೆಲಸವನ್ನ ಸುಲಭವಾಗಿ ನಿಭಾಯಿಸೋಕೆ ಸಾಧ್ಯವಾಗುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ಹೊಸದಾಗಿ ಇಲ್ಲವೇ ಈಗಾಗಲೇ ಬ್ಯಾಂಕ್ನಲ್ಲಿ ಖಾತೆಯನ್ನ ತೆರೆದವರಿಗೆ, ಹೂಡಿಕೆ ಮಾಡುವವರಿಗೆ, ಸಾಲ ಪಡೆಯುವವರಿಗೆ, ಹೀಗೆ ಎಲ್ಲಾ ಕೆಲಸಗಳಿಗೂ ಕೂಡ ಪ್ಯಾನ್ ಕಾರ್ಡ್ ಅನ್ನ ಕಡ್ಡಾಯಗೊಳಿಸಲಾಗಿದೆ. ಪ್ಯಾನ್ ಸಂಖ್ಯೆಗೆ ಮತ್ತು ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡದೇ ಇದ್ದರೆ ಭವಿಷ್ಯದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಇಂಟರ್ನೆಟ್ ಕೇಂದ್ರ ಅಥವಾ ಸೈಬರ್ ಸೆಂಟರ್ಗಳಿಗೆ ಭೇಟಿ ನೀಡಿ, ಇಲ್ಲವೇ ನೀವೇ ಆನ್ಲೈನ್ ಮೂಲಕ ಪರಿಶೀಲಿಸಿ. ಲಿಂಕ್ ಆಗದೇ ಇದ್ದರೆ ಲಿಂಕ್ ಮಾಡಿಕೊಳ್ಳಲು ಜೂನ್ ತಿಂಗಳ ಕೊನೆಯ ದಿನಗಳವರೆಗೂ ಅವಕಾಶವನ್ನು ವಿಸ್ತರಿಸಲಾಗಿದೆ. ಇದೇ ವೇಳೆ ನೀವು ಲಿಂಕ್ ಮಾಡದೇ ಇದ್ದರೆ ಭವಿಷ್ಯದಲ್ಲಿ ಲಿಂಕ್ ಮಾಡಿಕೊಳ್ಳುವುದಕ್ಕೆ ಹೆಚ್ಚಿನ ಹಣವನ್ನ ಪಾವತಿಸಬೇಕಾಗುತ್ತೆ. ಲಿಂಕ್ ಆಗಿದೆಯೇ ಎಂಬುದನ್ನ ಮೊಬೈಲ್ ಸಂದೇಶದಲ್ಲಿ ಇದನ್ನ ತಿಳಿಯಿರಿ. ಅದು ಹೇಗಪ್ಪ ಅಂತಂದ್ರೆ, ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿದೆ ಅನ್ನೋದನ್ನ ನಾವು ಫೋನ್ನಿಂದ ಎಸ್ಎಂಎಸ್ ಕಳುಹಿಸುವ ಮೂಲಕ ತಿಳಿದುಕೊಳ್ಳಬಹುದು. 5676678 ಅಥವಾ 5611 ಸಂಖ್ಯೆಗೆ ಯುಐಡಿ ಪ್ಯಾನ್ ಎಂದು ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಬಳಿಕ 12 ಡಿಜಿಟ್ ಆಧಾರ್ ಸಂಖ್ಯೆಯನ್ನ ನಮೂದಿಸಬೇಕು. ನಂತರ ಮತ್ತೊಂದು ಸ್ಪೇಸ್ ನೀಡಿ ಪ್ಯಾನ್ ನ ಸಂಖ್ಯೆಯನ್ನ ನಮೂದಿಸಿ ಸೆಂಡ್ ಮಾಡಿದರೆ ನಿಮಗೆ ಮೊಬೈಲ್ಗೆ ಬರುವ ಸಂದೇಶದ ಮೂಲಕವೇ ಇದನ್ನ ತಿಳಿಯಬಹುದು.